ಒಂದು ಹಂತದಲ್ಲಿ ಚರ್ಚೆ ಹಳಿ ತಪ್ಪತು, ನಂತರ ಮತ್ತೆ ಹಾದಿಗೆ ಬಂತು. ಒನ್ಸ್ ಅಗೇನ್ ಅಲ್ಲಿ ಬಿಸಿ ಬಿಸಿಯಾಗಿ ಚರ್ಚೆ ಆಗಿದ್ದು ಮೋದಿ ವರ್ಸಸ್ ರಾಹುಲ್ ವಿಷಯ, ಜೊತೆಗೆ ಆರ್ಎಸ್ಎಸ್, ವಿಎಚ್ಬಿ, ಹಿಂದುತ್ವ ಹೀಗೆ ಪ್ರತಿ ವಿಷಯಗಳು ಚರ್ಚೆಯಾದವು. ನೇರು ಮಂತ್ರಿಗಳು ಏನು ಮಾಡಿದ್ದಾರೆ ಅನ್ನೋದು ಯಾರು ಏನು ಹೇಳೋದು ಅಗತ್ಯ ಇಲ್ಲ. ಯಾಕೆ ಅಂತಂದ್ರೆ ಇದೇ ಆರ್ಎಸ್ಎಸ್ ಬಿಜೆಪಿ ನವರು ಮಹಾತ್ಮ ಗಾಂಧಿನ ಕೊಲೆ ಮಾಡಿ ಇವರೆಲ್ಲ ಹೇಳ್ತಾರಲ್ಲ, ಯಾರು ಮಾಡಿದ್ ಮತ್ತೆ ಅವ್ರಿಗೆ ರಾತ್ರಿ ಪುರುಷರ ಆರ್ಎಸ್ಎಸ್ ಅವರೇ ಮಾಡ್ತಾರೆ ಕೆಲಸ. ಸುಟ್ಟಾಗ್ತಿದೆ ಅಂತ ನರೇಂದ್ರ ಮೋದಿ ಅವರು ಅಷ್ಟೇ ಆದ್ರೆ ಪ್ರಧಾನಮಂತ್ರಿ ದೇಶ ಸುಡ್ತಾರ ಹೊರತು ದೇಶ ಉದ್ಧಾರ ಮಾಡಲ್ಲ. ಈಗ ರೋಷ ದೇಶದಿಂದ ಮಾತಾಡ್ರೆ ಏನು ಬರಲ್ಲ. ಹೇಳ್ಬೇಕು ಅಂದ್ರೆ ರಾಹುಲ್ ಗಾಂಧಿನೇ ಬೆಟರ್. ರಾಹುಲ್ ಗಾಂಧಿ ಅವರು ಆದವರು ಇಡೀ ಭಾರತದ ಮಣ್ಣಿನಲ್ಲಿ ಬರೀ ಮಣ್ಣಿನ ಮಾತ್ರ ಕಾಣ್ತಾ ಇದ್ದಾರೆ, ಆದ್ರೆ ನರೇಂದ್ರ ಮೋದಿ ಇಡೀ ಭಾರತದ ಕಣಕಣದಲ್ಲಿ ಭಾರತವಾದಿ ಅಂತ ಕಾಣ್ತಾ ಇದ್ದಾರೆ. ಅದು ನಿಜವಾದ ಉದಾಟತೆ. ಯಾರು ಭಾರತವನ್ನು ನಂಬುತ್ತಾರೋ ಅವರೇ ಸೆಕ್ಯುಲರಿಸಂ. ಕಾಂಗ್ರೆಸ್ ಇವತ್ತಿನವರೆಗೆ ಫಾಲೋ ಮಾಡಿರ್ತಕ್ಕಂಥದ್ದು ಸೂಡೋ ಸೆಕ್ಯುಲರಿಸಂ, ಸೋಗಲಾಡಿ ಸೆಕ್ಯುಲರಿಸಂ ಫಾಲೋ ಮಾಡ್ತಾ ಬಂದಿದೆ. ಮೊದಲು ಅದನ್ನು ಕಿತ್ತೋಗಿಲ್ಲಿ ರಾಷ್ಟ್ರ ಆಗಿದ್ರು ಈ ದೇಶದ ಮಣ್ಣಿಗೆ, ಮುಸಲ್ಮಾನ್ ಆಗ್ಲಿ, ಕ್ರಿಶ್ಚಿಯನ್ ಆಗ್ಲಿ, ಹಿಂದೂ ಆಗ್ಲಿ, ಈ ದೇಶದ ಮಣ್ಣಿಗೆ ಉಪ್ಪು ಬರುತ್ತೀನಿ ಅನ್ನೋದು ನಿಜವಾಗ್ಲೂ ನಾವು ಗೌರವಿಸ್ತೀವಿ. ಈಗ ಬೇಕಾಗಿರೋದು ಒಬ್ಬ ಭಾರತೀಯವಾದಿ. ನಮಗೆ ಭಾರತವನ್ನ ಬಾರ್ ಬಿಟ್ಟು ನಮ್ಮ ದೇಶನ ಶ್ರೀಮಂತ ಮಾಡೋದು ಬೇಕಾಗಿಲ್ಲ. ಇದು ಹಾಸನದ ಜನಾಭಿಪ್ರಾಯ. ಆದ್ರೆ ಬಳ್ಳಾರಿ ಜನಾಭಿಪ್ರಾಯ ಇನ್ನಷ್ಟು ಡಿಫ್ರೆಂಟ್. ಕಳೆದ ಎಲೆಕ್ಷನ್ ನಂತರ ಬಿಜೆಪಿ ದಿಕ್ಕು ದೆಸೆಯನ್ನೇ ಬದಲಿಸಿದ ಜಿಲ್ಲೆಯಲ್ಲೂ ಕೂಡ ಚರ್ಚೆ ಬಿಸಿ ಬಿಸಿಯಾಗಿ ನಡೆದಿದೆ. ಪ್ರಮುಖವಾಗಿ ಚರ್ಚೆ ಆಗ್ತಿರತಕ್ಕಂಥ ಏಕೈಕ ವಿಷಯ ಅಂದರೆ ನಮ್ಮ ಮುಂದಿನ ಪ್ರಧಾನಿ ಯಾರು ಅಂತ. ಈಗಾಗಲೇ ಕಾಂಗ್ರೆಸ್ ತನ್ನ ಯುವರಾಜ ರಾಹುಲ್ ಗಾಂಧಿ ಅವ್ರನ್ನ ಮುಂದಿನ ಪ್ರಧಾನಮಂತ್ರಿ ಅಂತ ಬಿಂಬಿಸ್ತಾ ಇದ್ದರೆ, ಇತ್ತ ಬಿಜೆಪಿಯಲ್ಲಿ ಗುಜರಾತ್ನ ಹುಲಿ ನರೇಂದ್ರ ಮೋದಿನೇ ಮುಂದಿನ ಪ್ರಧಾನಿ ಅಂತ ಬಿಂಬಿಸ್ತಾ ಇದ್ದಾರೆ. ಬನ್ನಿ, ಈ ಬಗ್ಗೆ ಬಳ್ಳಾರಿ ಜನ ಏನು ಹೇಳ್ತಾರೆ, ಯಾರು ನಮ್ಮ ಹಿತವರು ಅನ್ನೋವಂಥ ಒಂದು ನಿಟ್ಟಿನಲ್ಲಿ ಏನು ಸುವರ್ಣ ನ್ಯೂಸ್ ಅಭಿಯಾನ ನಡೆಸ್ತಾ ಇದೆ. ಈ ಬಗ್ಗೆ ಬಳ್ಳಾರಿ ಜನ ಏನು ಅಂತಾರೆ ಕೇಳೋಣ. ನಮ್ಮ ಭಾರತ ದೇಶದ ಪ್ರಜೆಗಳು ಈಗಾಗಲೇ ಡಿಸೈಡ್ ಮಾಡಿದ್ದಾರೆ. ನರೇಂದ್ರ ಮೋದಿ ಎಂಬ ಒಬ್ಬ ವ್ಯಕ್ತಿನೇ ಈ ಭಾರತ ದೇಶಕ್ಕೆ ಸೂಕ್ತವಾದ ವ್ಯಕ್ತಿ. ನರೇಂದ್ರ ಮೋದಿ ಬರೀ ಗುಜರಾತ್ಗೆಂದೇ ಮಾದರಿಯಲ್ಲ, ಇಡೀ ಪ್ರಪಂಚಕ್ಕೆ ಅತ್ಯುತ್ತಮವಾದ ಮುಖ್ಯಮಂತ್ರಿ ಅಂತೇಳಿ ಪ್ರತಿಯೊಂದು ಮಾಧ್ಯಮದಲ್ಲಿ, ಪ್ರತಿಯೊಂದು ವಿಷಯ ಚರ್ಚಾ ವಿಷಯದಲ್ಲಿ ಎಲ್ಲ ಕಡೆ ಹೊರಹೊಮ್ಮುತ್ತಿದ್ದಾರೆ ನರೇಂದ್ರ ಮೋದಿ ಅವರು. ಅವ್ರು ಮಾಡಿರ್ತಕ್ಕಂಥ ಒಂದು ಅಭಿವೃದ್ಧಿ ಇಡೀ ಪ್ರಪಂಚನೇ ಅವ್ರ ಕಡೆ ನೋಡ್ತಕ್ಕಂಥ ಒಂದು ಸಮಯ ಇದೆ. ಸರ್, ಈಗ ಕಾಂಗ್ರೆಸ್ನಲ್ಲಿ ಕೂಡ ತಾವು ಯುವರಾಜ ಆದಂಥ ಏನು ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಅಂತ ಹೇಳ್ತಾರೆ, ಯಾಕೆ ಅವರು ಆದರೆ ಸೂಕ್ತ ಅಂತೀರಾ? ಸರ್, ಅವರು ಯುವಕರಿದ್ದಾರೆ. ಈಗಾಗಲೇ ದೇಶದಲ್ಲಿ ಎಲ್ಲ ಯುವಕರಿಗೆ ಸ್ಫೂರ್ತಿ ಕೊಟ್ಟು ಯೂತ್ ಕಾಂಗ್ರೆಸ್ಸಲ್ಲಿ ಎಲ್ಲ ಒಳ್ಳೆ ರಿಸಲ್ಟ್ ಕೊಟ್ಟಿದ್ದಾರೆ. ಸರ್, ಈ ಬಿಜೆಪಿ ಮುಖಂಡರಂತ ಏನು ಚಕ್ರವರ್ತಿ ಕೂಡ ನಮ್ಮಲ್ಲಿ ಇದ್ದಾರೆ. ಸರ್, ತಾವೇ ಹೇಳ್ತೀರ? ಸರ್, ಗುಜರಾತ್ನಲ್ಲಿ ನರೇಂದ್ರ ಮೋದಿ ಮುಖ್ಯಮಂತ್ರಿ ಆದ ನಂತರ ಇಡೀ ಭಾರತವೇ ಒಂದು ಮಾದರಿಯಾಗಿ ಒಂದು ರಾಜ್ಯವನ್ನು ಸೃಷ್ಟಿ ಮಾಡಿರುವಂಥ ಏಕೈಕ ಧಿಮ್ಮಂತ ನಾಯಕರು. ಈ ದೇಶಕ್ಕೆ ಪ್ರಧಾನಿ ಮಂತ್ರಿ ಆದ ನಂತರ ಆಗುವಂಥ ಎಲ್ಲ ಗುಣಗಳು ಅವರಲ್ಲಿದೆ. ರಾಹುಲ್ ಗಾಂಧಿ ಅಂದರೆ ಅವರು ಯುವಕರಿದ್ದಾರೆ, ಅದನ್ನು ಒಪ್ಕೊಳ್ತೀವಿ. ಅನುಭವದ ಕೊರತೆ ಇದೆ.
ನಮ್ಮ ಮುಖ್ಯಮಂತ್ರಿ ಗುಜರಾತಿನ ಮುಖ್ಯಮಂತ್ರಿ ಈಗಾಗಲೇ ಮೂರು ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ, ಸಾಕಷ್ಟು ಅನುಭವ ಇದೆ ಈ ದೇಶಕ್ಕೆ. ಅಟಲ್ ಜಿಯ ನಂತರ ಭಾರತೀಯ ಜನತಾ ಪಾರ್ಟಿಯ ಧಿಮ್ಮಂತ ನಾಯಕರಂದ್ರೆ ನಮ್ಮ ನರೇಂದ್ರ ಮೋದಿ ಅವರು. ಈ ಹಿಂದೆ ಅಂತಾರಾಷ್ಟ್ರದಲ್ಲಿ ನರೇಂದ್ರ ಮೋದಿ ಅವರಿಗೆ ಅಂತಾರಾಷ್ಟ್ರದಲ್ಲಿ ಬರೋಕೆ ನಿರಾಕರಿಸಿ ಮಾಡಿರುವಂಥ ಬಹಳಷ್ಟು ರಾಷ್ಟ್ರಗಳಿದೆ. ಈಗ ಆ ರಾಷ್ಟ್ರಗಳು ನರೇಂದ್ರ ಮೋದಿ ಹಿಂದೆ ಬಿದ್ದಿದೆ, ನೀವು ನಮ್ಮ ದೇಶಕ್ಕೆ ಬನ್ನಿ, ನಮ್ಮ ದೇಶಕ್ಕೆ ಬಂದರೆ. ಯಾಕೆಂದರೆ ಗುಜರಾತಿನ ಅಭಿವೃದ್ಧಿ ಅನುಭವ ಕೊರತೆ ರಾಹುಲ್ ಗಾಂಧಿ ಅವ್ರಿಗೆ ಇಲ್ಲ ಅಂತ ಹೇಳ್ತಿದ್ದೀನಿ. ಯಾಕಂತಂದರೆ ಅವ್ರ ಇಡೀ ಕುಟುಂಬನೇ ತಲೆ ತಲಾಂತರದಿಂದ ರಾಜಕಾರಣ ಕುಟುಂಬ ಅವರದು, ಅದರಿಂದ ಅವರಿಗೆ ಅನುಭವದ ಕೊರತೆ ಬರಲಾರದು ನನ್ನ ಅನಿಸಿಕೆ ಮಟ್ಟಿಗೆ. ಒಂದು ಕಾಂಗ್ರೆಸ್ನಲ್ಲಿರುವಂಥದ್ದು ವಂಶಪಾರಂಪರವಾಗಿ ರಾಜಕಾರಣ ಮುನ್ನಡೀತಾ ಬರುವಂಥದ್ದು, ಇದು ಭಾಳ ಡೆಮಾಕ್ರಸಿಗೆ ಇದು ಭಾಳ ಅಪಾಯಕಾರಿ ಸಂಗತಿ ಆಗ್ತದೆ. ಗುಜರಾತಿನ ನರೇಂದ್ರ ಮೋದಿ ಅವರು 50% ಯುವಕರು ಅಪೇಕ್ಷೆ ಪಡ್ತಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ದೇಶ ಚೆನ್ನಾಗಾಗಬೇಕು ಅಂತ ಹೇಳಿದ್ರೆ ಇದರಲ್ಲಿ ರಾಜಕಾರಣ ಮಾಡಬಾರ್ದು. ದೇಶದ ರಾಜ್ಯದ ಪಟ್ಟಿಗಳಲ್ಲಿ 28ನೇ ಸ್ಥಾನ ಗುಜರಾತ್ ಇತ್ತು ಅಂತ ನಂಬರ್ ಒನ್ ಮಾಡಿದಂಥ ವ್ಯಕ್ತಿ ನರೇಂದ್ರ ಮೋದಿ ಅವರು. ರಾಹುಲ್ ಗಾಂಧಿ ಅವರು ಆದರೆ ಓಕೆನಾ? ಅದು ನಿಮ್ಮಲ್ಲಿ ಕೂಡ ಏನಾದರೂ ಭಿನ್ನ ಮತ ಇದೆಯಾ ಸರ್? ರಾಹುಲ್ ಗಾಂಧಿ ಆದ್ರೇ ಓಕೆ ಸರ್. ಯಾರು ಎಲ್ಲರಿಗೂ ಥ್ರೂ ಔಟ್ ಇಂಡಿಯಾ ಯುವಕರಿಗೆ ಎಲ್ಲರೂ ರಾಹುಲ್ ಗಾಂಧಿ ಮೇಲೆನೇ ಇದ್ದಾರೆ. ರಾಹುಲ್ ಗಾಂಧಿ ಅವರು ಹಂಗಿಲ್ಲ ಸರ್, ನಮ್ಮ ಸ್ಟೇಟಿಗೆ ಒಂದು ಪರಿಮಿತ ಆದಂಥವರಲ್ಲ, ನಮಗೆ ಅವರು ಥ್ರೂ ಔಟ್ ಇಂಡಿಯಾಗೆ ಪರಿಮಿತ ಆದಂಥವ್ರು. ಈಗ ನಮ್ಮ ಕಾಂಗ್ರೆಸ್ ಮುಖಂಡರು ಹೇಳಿದರು ಎಲ್ಲ ಸೋರ್ಸಸ್ ಇದ್ರೂ ಮೊದಲು ಆಡಳಿತ ನಡೆಸಿದ್ದಲ್ಲಿ ಕಾಂಗ್ರೆಸ್ಸಲ್ಲಿ, ಗುಜರಾತಲ್ಲಿ ಯಾಕೆ ಅಭಿವೃದ್ಧಿ ಮಾಡಲಿಲ್ಲ ಸರ್ ಅವರು? ಈ ದೇಶದಲ್ಲಿ ಜಾತ್ಯತೀತತೆ ಉಳಿಬೇಕಂದ್ರೆ, ಸಂವಿಧಾನಾತ್ಮಕವಾಗಿ ಆಡಳಿತ ನಡಿಬೇಕಂದ್ರೆ ರಾಹುಲ್ ಗಾಂಧಿ ಬೇಕಾಗ್ತಾರೆ. ಒಟ್ಟಾರೆಯಾಗಿ ಬಳ್ಳಾರಿ ಜನ ಹೇಳೋ ಪ್ರಕಾರ ಕುಟುಂಬದ ರಾಜಕೀಯ ಹಿನ್ನೆಲೆ ಇಂದು ಹೊಂದಿರತಕ್ಕಂಥ ರಾಹುಲ್ ಗಾಂಧಿ ಅವರು ನಮ್ಮ ದೇಶವನ್ನು ಮುನ್ನಡೆಸುವಂಥ ಶಕ್ತಿ ಇದೆ ಅನ್ನೋಂಥ ಮಾತನ್ನು ಕಾಂಗ್ರೆಸ್ನವರು ಹೇಳಿದರೆ, ಬಿ ಜೆ ಪಿಯವರು ಮಾತ್ರ ಕಷ್ಟದಿಂದ ಬಂದಂಥ ನರೇಂದ್ರ ಮೋದಿ ಅವರೇ ಮುಂದಿನ ಪ್ರಧಾನಮಂತ್ರಿ ಆದರೆ ಗುಜರಾತ್ ಮಾದರಿಯಲ್ಲಿ ನಮ್ಮ ದೇಶವನ್ನು ಕೂಡ ಉದ್ಧಾರ ಮಾಡ್ತಾರೆ ಅನ್ನೋಂಥ ಮಾತನ್ನು ಹೇಳ್ತಾರೆ. ಅದೇನೇ ಇರಲಿ, ಮುಂದಿನ ದಿನಗಳಲ್ಲಿ ಜನನೇ ಇದಕ್ಕೆ ಒಂದು ಅಂತಿಮ ತೀರ್ಪನ್ನು ನೀಡಲಿದ್ದಾರೆ. ಬಳ್ಳಾರಿಯಿಂದ ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ನರಸಿಂಹಮೂರ್ತಿ, ಸುವರ್ಣ ನ್ಯೂಸ್. ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ ನಿಮ್ಮನ್ನೆಲ್ಲ ದಾವಣಗೆರೆಗೆ ಕರ್ಕೊಂಡು ಹೋಗ್ತೀವಿ.